ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಸಾಕಷ್ಟು ಜನಕ್ಕೆ ಈ ಕರೋನಾ ಕೋವಿಡ್ ಈ ಸಮಸ್ಯೆ ಬಂದು ಹೋದ ನಂತರ ಸಾಕಷ್ಟು ಜನ ಹೆಚ್ಚು ಹೆಚ್ಚು ಕೂದಲು ಉದುರುವಿಕೆಯಿಂದ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕ ಅನಾರೋಗ್ಯದ ಸಮಸ್ಯೆಗಳು ನಾವು ಸರಿಪಡಿಸ್ಕೊಂಡ ನಂತರದಲ್ಲಿ ಕೂದಲು ಉದುರುವಿಕೆಯನ್ನು ನಾವು ಕಾಣ್ತಾ ಇರ್ತೀವಿ. ಆ ರೀತಿ ಇದ್ದಾಗ ಕೆಲವೊಮ್ಮೆ ಏನು ಮಾಡಿದ್ರು ಕೂಡ ಅಷ್ಟು ಸುಲಭವಾಗಿ ಕೂದಲು ಬೆಳೆಯೋದಿಲ್ಲ. ಅಂತಹ ಸಂದರ್ಭದಲ್ಲಿ ಯಾವ ಪ್ರಯೋಗದಿಂದ ನಾವು ಕೂದಲನ್ನು ಮತ್ತೆ ಪಡೆಯೋದಕ್ಕೆ ಸಾಧ್ಯ, ಅದಕ್ಕೆ ಒಂದು ಚಿಕಿತ್ಸೆಯನ್ನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥ ಕೇವಲ ಕೊಬ್ಬರಿ ಎಣ್ಣೆ, ಕಾಳುಮೆಣಸು, ಶುಂಠಿ, ಹಸಿ ಶುಂಠಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಇವು ಮೂರು ಪದಾರ್ಥವನ್ನು ಉಪಯೋಗಿಸಿ ಮಾಡುವಂತಹ ಎಣ್ಣೆಯನ್ನು ತೋರಿಸ್ಕೊಡ್ತೀನಿ. ಇದನ್ನು ಮಾಡಿ ಕಲ್ತ್ಕೊಳ್ಳಿ, ಅದರಿಂದ ಕೂದಲನ್ನು ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಐದಾರು ಕಾಳುಮೆಣಸಷ್ಟು ಮೆಣಸನ್ನು ಸುಮ್ಮನೆ ಸ್ವಲ್ಪ ಗುದ್ದಗೊಂಡ ಹಾಗೆ, ಅಂದರೆ ಜಜ್ಜಿದ ಹಾಗೆ ಮಾಡಿರ್ತಕ್ಕಂಥದ್ದು, ಇದನ್ನು ಇದಕ್ಕೆ ನಾವು ಹಾಕ್ತಾ ಇದ್ದೀವಿ. ಸ್ವಲ್ಪ ಹಸಿ ಶುಂಠಿಯನ್ನು ಹೆಚ್ಚಿಟ್ಕೊಂಡಿರೋದು, ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀವಿ. ಇದು ಒಂದು ಎರಡು ಮೂರು ಕುದಿಯಷ್ಟು ಕುದ್ದರೆ ಸಾಕಿದು. ಆಗಲೇ ನಾವು ಸ್ವಲ್ಪ ಜಜ್ಜಿರೋದ್ರಿಂದ ಬೇಗ ಅದರ ಸಾರ ಎಲ್ಲ ಎಣ್ಣೆಗೆ ಬಂದುಬಿಡತ್ತೆ. ಈ ಒಂದು ಎಣ್ಣೆಯನ್ನು ಹಾಗಾದರೆ ಕೇವಲ ಅನಾರೋಗ್ಯದಿಂದ ಬಳಲಿದವರು ಮಾತ್ರ ಉಪಯೋಗಿಸ್ಬೇಕಾ? ಖಂಡಿತ ಇಲ್ಲ. ನೋಡಿ, ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಬಾಣಂತನ ಆದಮೇಲೆ ಕೂದಲು ಹೆಚ್ಚು ಹೆಚ್ಚು ಉದುರುತ್ತೆ. ಅಂತಹ ಸಂದರ್ಭದಲ್ಲಿಯೂ ಇದನ್ನು ಉಪಯೋಗಿಸಬಹುದಾಗಿದೆ. ಮತ್ತು ಬೇರೆ ಏನಾದರೂ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಕೆಲವರಿಗೆ ಇದ್ದಕ್ಕಿದ್ದಂತೆ ದಿಢೀರಂತ ಹೆಚ್ಚು ಹೆಚ್ಚು ಮುಟ್ಟಿದ್ರೆ ಸಾಕು ಕೂದಲು ಬಂದುಬಿಡ್ತಾ ಇರುತ್ತೆ. ಆ ರೀತಿ ಉದುರುವಿಕೆ ಇದ್ದಾಗ ಕೂಡ ನಾವು ಈ ಎಣ್ಣೆಯನ್ನು ಬಳಸೋದಕ್ಕೆ ಸಾಧ್ಯ ಇದೆ. ಒಟ್ಟಾರೆ ನಾವು ಕೂದಲು ಹೆಚ್ಚು ಉದುರ್ತಾ ಇದೆ ಅನ್ನುವಂತಹ ಸಮಸ್ಯೆ ಇದ್ದವರು ಯಾರು ಬೇಕಾದರೂ ಕೂಡ ಈ ಎಣ್ಣೆಯನ್ನು ಮಾಡಿಕೊಂಡು ಉಪಯೋಗವನ್ನು ಮಾಡಬಹುದಾಗಿದೆ. ಇದರಲ್ಲಿ ನಾವು ಹೆದರುವಂತಹದ್ದೇನೂ ಇಲ್ಲ. ಶುಂಠಿ ನಾವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥದ್ದು, ಮೆಣಸು ನಾವು ಉಪಯೋಗಿಸ್ತಕ್ಕಂಥದ್ದು, ಯಾವ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲ. ಇದರಲ್ಲಿ ಕೂಡ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ಪೋಷಕಾಂಶಗಳಿದೆ, ಖನಿಜಾಂಶಗಳಿದೆ, ಜೀವಸತ್ವಗಳಿದೆ. ಇಂತಹ ಅದ್ಭುತವಾಗಿರತಕ್ಕಂತಹ ಈ ಪದಾರ್ಥವನ್ನು ಉಪಯೋಗಿಸಿ ಮಾಡಿರುವಂಥ ಈ ಎಣ್ಣೆ ಅತ್ಯಂತ ಶ್ರೇಷ್ಠವಾದದ್ದು, ಯಾರು ಬೇಕಾದರೂ ಕೂಡ ಬಳಕೆಯನ್ನು ಮಾಡಬಹುದಾಗಿದೆ. ನೋಡಿ, ಚಟ 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 ಶಬ್ದ ಬರ್ತಾ ಇದೆ ಅಲ್ವಾ? ಇದು ನಿಲ್ಲುವವರೆಗೆ ಕಾಯಬೇಕು. ಇದು ಶಬ್ದ ನಿಂತ ನಂತರ ಒಲೆಯನ್ನು ಆರಿಸ್ಬೋದು, ಅಂದರೆ ಅಲ್ಲಿರ್ತಕ್ಕಂತಹ ತೇವಾಂಶ ಎಲ್ಲವೂ ಹೋಗಿದೆ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ನಂತರದಲ್ಲಿ ಇದನ್ನು ಶೋಧಿಸಿ ತೆಗೆದಿಟ್ಕೊಂಡ್ರೆ ಸಾಕು. ಈಗ ಇನ್ನೇನು ಆಗ್ತಾ ಬಂತಿದ್ದು, ಹೀಗೆ ಬಿಟ್ಟು ತನ್ನಷ್ಟಕ್ಕೆ ತಾನೇ ಆರೋದಕ್ಕೆ ಬಿಟ್ಟು ನಂತರದಲ್ಲಿ ಶೋಧಿಸಿ ಇಟ್ಕೊಂಡ್ರೆ ಇನ್ನೂ ಉತ್ತಮ. ಯಾಕೆ ಅಂದರೆ ಅದರಲ್ಲಿರೋ ಎಲ್ಲ ಅಂಶವೂ ಕೂಡ ಬಿಸಿಯಾಗಿರುವಾಗ ಸಂಪೂರ್ಣವಾಗಿ ಎಣ್ಣೆ ಎಳ್ಕೊಂಡ್ಬಿಡುತ್ತೆ. ಆ ನಂತರ ಶೋಧಿಸಿಟ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭ ಆಗುತ್ತೆ. ಹಾಗಾಗಿ ಇದನ್ನು ನಾನು ಹೀಗೆ ಬಿಡ್ತೀನಿ. ನೀವು ಅಷ್ಟೆಣ್ಣೆನೆ ಎಣ್ಣೆ ತಾನಾಗಿ ಆರಿದ ನಂತರ ಶೋಧಿಸಿ ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಈ ಎಣ್ಣೆಯನ್ನು ಬಳಕೆ ಮಾಡೋದ್ರ ಮುಖಾಂತರ ತಲೆಯ ಕೂದಲನ್ನು ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಮತ್ತಿನ್ಯಾಕೆ ತಡ? ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಪಾಪ ಕೂದಲು ಉದುರ್ತಾ ಇದೆ ಅಂತ ಒದ್ದಾಡ್ತಾ ಇರ್ತಾರೆ, ಎಲ್ರಿಗೂ ಸಹಾಯವಾಗುತ್ತೆ. ಅಷ್ಟೇ ಅಲ್ಲ, ಅವರೆಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಅದರಿಂದ ಹೊಸ ಹೊಸ ನೋಟಿಫಿಕೇಶನ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರವನ್ನು ಹೇಳ್ತಾ ಇರ್ತೀನಿ, ತಿಳ್ಕೊಳ್ತಾ ಇರಿ. ಮತ್ತಿನ್ನೇನು ಸಮಾಚಾರ? ಎಲ್ರಿಗೂ ಕೂಡ ಆರೋಗ್ಯ ವೃದ್ಧಿಯಾಗಬೇಕು ಅನ್ನೋದು ನಮ್ಮ ಅಭಿಲಾಷೆ, ನೀವು ಕೂಡ ಅದನ್ನೇ ಬಯಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.